आनेकल तालूकन चंदापुर पुरसभे व्याप्तिया चंदापुर पुरसभे कचेरिया समीपदल्ली सहोदर बाबू जय भीम फिटनेस केंद्र इवत्तु लोकार्पणे माडिद्दु ई भागद एल्ल युवजनरु बंदु इदर सदुपयोग पड़ेकोळ्ळबेकु अंत हेळि मत्ते ई फिटनेस गे ई ओंदु केंद्रक्के शुभवन्न कोर्ता इवत्तु प्रतियोब्बरिगू कूड उत्तमवाद आरोग्यवन्न कापाडिकोळ्ळुवंत ओंदु स्थितियल्लि नाविद्देवे ಇಂದಿನ ಕಾಲದಲ್ಲಿ ನಾವು ಪ್ರತಿನಿತ್ಯ ಬೆಳಗ್ಗೆ ತೋಟದಲ್ಲೋ ಮನೆ ಕೆಲಸದಲ್ಲೋ ಒಂದು ನಿರತರಾಗಿರ್ತೀವಿ ನಮ್ಮ ದೇಹಕ್ಕೆ ಒಂದು ರೀತಿಯಲ್ಲಿ ವ್ಯಾಯಾಮ ಅಥವಾ ಶಕ್ತಿಗೆ ಬರ್ತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಆದರೆ ಇವತ್ತು ಅವ ಯಾವುದು ಇಲ್ಲ ಇವತ್ತು ಬರಿ ತಿಂತಾ ಇದ್ದೀವಿ ಓಡಾಡ್ತಾ ಇರ್ತೀವಿ ಹಾಗಾಗಿ ಒಬ್ಬ ಉತ್ತಮ ನಾಗರಿಕನಾಗಿ ನಾವು ಬದುಕಬೇಕು ಅಂದ್ರೆ ಸಮಾಜದಲ್ಲಿ ನಾವು ಓಡಾಡಬೇಕು ಅಂದ್ರೆ ಅಥವಾ ಆರೋಗ್ಯ ಪುರುಷನಾಗಿರಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಅವರಿಗೆ ಪ್ರತಿನಿತ್ಯ ಒಂದು ದಿನದ 24 ಗಂಟೆಯಲ್ಲಿ ಕನಿಷ್ಠ ಒಂದು 2 ಗಂಟೆ ಆದರೂ ಕೂಡ ದೇಹಕ್ಕೆ ಒಂದು ವ್ಯಾಯಾಮ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕಾಗುತ್ತದೆ ದೇಹವನ್ನು ದಂಡಿಸಬೇಕಾಗುತ್ತದೆ ನಾವು ದಂಡಿಸಿದಾಗ ಉತ್ತಮ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಇಂತ ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಕಡಿಮೆ ವೆಚ್ಚದಲ್ಲಿ ಇವತ್ತು ನಮ್ಮ ಬೆಂಗಳೂರು ಸುತ್ತಮುತ್ತಲಿನಲ್ಲಿ ಯಾವುದೇ ಒಂದು ಜಿಮ್ ಹೋಗಬೇಕಾದ್ರೆ 1000 ರೂಪಾಯಿನ ಅತಿ ಹೆಚ್ಚು ಕೊಡಬೇಕಾಗುತ್ತದೆ ಆದರೆ ಸಹೋದರ ಬಾಬು ಅವರು ಈ ಭಾಗದಲ್ಲಿ ಇರತಕ್ಕಂತ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತೆ ಬಡ ಜನರು ಯುವ ಜನರು ಎಲ್ಲರೂ ಕೂಡ ಈ ಒಂದು ಫಿಟ್ನೆಸ್ ಕೇಂದ್ರದಲ್ಲಿ ಭಾಗವಹಿಸಬೇಕು ಮತ್ತೆ ಅವರು ಕೂಡ ಇಂತದರಲ್ಲಿ ತಮ್ಮ ದೇಹವನ್ನ ಒಂದು ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಆ ದೃಷ್ಟಿಯಿಂದ ಈ ಒಂದು ಕೇಂದ್ರವನ್ನ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಈ ಚಂದಾಪುರ ಸುತ್ತಮುತ್ತಲಿನ ಎಲ್ಲ ಯುವ ಜನರು ಈ ಒಂದು ಫಿಟ್ನೆಸ್ ಕೇಂದ್ರದಲ್ಲಿ ಬಂದು ತಮ್ಮ ಆರೋಗ್ಯವನ್ನ ಒಂದು ಸುಸಜ್ಜಿತವಾಗಿ ಅಥವಾ ಒಂದು ಉತ್ತಮ ಆರೋಗ್ಯ ದೈಹಿಕವಾಗಿ ನಾವು ಸಮರ್ಥವಾಗಿರಬೇಕಾದ್ರೆ ಈ ಒಂದು ಫಿಟ್ನೆಸ್ ಅನ್ನು ನೀವು ಪ್ರತಿನಿತ್ಯ ಇದರಲ್ಲಿ ಒಂದು 2 ಗಂಟೆಗಳ ಕಾಲ ನಿಮ್ಮ ದೇಹದಾರವನ್ನ ದಂಡಿಸುತ್ತಾ ಉತ್ತಮ ಆರೋಗ್ಯವಂತರಾಗಿ ಆ ಉತ್ತಮ ಆರೋಗ್ಯ ಪ್ರಜೆ ದೇಶಕ್ಕೆ ಉತ್ತಮವಾದ ಪ್ರಜೆ ಆಗ್ತಾನೆ ಹಾಗಾಗಿ ಮತ್ತೊಮ್ಮೆ ಸಹೋದರ ಬಾಬು ಅವರು ಮಾಡಿರತಕ್ಕಂತ ಇಂತ ಜೈವಿಂ ಫಿಟ್ನೆಸ್ ಗೆ ನಾನು ತುಂಬುರುದಿಯದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಕೇಂದ್ರಕ್ಕೆ ಹೆಚ್ಚು ಹೆಚ್ಚು ಯುವಜನರು ಬಂದು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತೇನೆ ಜೈ ಭೀಮ್ ಕೆ ಬಾಬು ಹಂಗೆ ಈ ಭೀಮಾ ಫಿಟ್ನೆಸ್ ನಮ್ಮ ಚಂದಾಪುರದಲ್ಲಿ ಹಂಗೆ ಹೆಸರು ಮಾಡಬೇಕು ಇದು ಒಂದೇ ಫಿಟ್ನೆಸ್ ಅಲ್ಲ ಬೆಂಗಳೂರಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಒಳ್ಳೆ ಫ್ರಾಂಚೈಸಿ ಆಗಬೇಕು ದೇಹ ಒಂದು ಆರೋಗ್ಯಕರ ಒಂದು ಚಿಂತನೆ ಮಾಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಎಲ್ಲ ಒಳ್ಳೆ ವ್ಯವಸಾಯ ಸಂಪೂರ್ಣ ಬಿಟ್ಬಿಟ್ರು ಈಗೆಲ್ಲನೂ ಹೈಟೆಕ್ ಹೋಗೋದು ಮನೆಗಳ ಹತ್ರ ವಾಚ್ಮೆನ್ಗಳು ಮಾಡೋದು ಅಪಾರ್ಟ್ಮೆಂಟ್ಗಳ ಹತ್ರ ಕೂತ್ಕೊಳ್ಳೋದು ಆ ಕೆಲಸ ಈ ಕೆಲಸ ಮಾಡ್ತಾರೆ ರಚ್ಚಗಳ ಹತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಆ ರೀತಿಯಲ್ಲಿ ಇರಬೇಕಾದ್ರೆ ನಾನು ಇದ್ಕೊಂಡು ಏನು ಮಾಡಿದೆ ಒಂದು ಯೋಚನೆ ಮಾಡಿ ನಮ್ಮ ಸ್ನೇಹಿತರುಗಳು ನಮ್ಮ ಆತ್ಮೀಯರುಗಳು ಸಲಹೆ ಮೇರೆಗೆ ಈ ಇದು ಮಾಡಬೇಕು ಮಾಡೋಣ ಜೈ ಭೀಮ್ ಫಿಟ್ನೆಸ್ ಎಲ್ಲಿ ಇಲ್ಲ ನಮ್ಮ ಅಂಬೇಡ್ಕರ್ ಸಾಹೇಬರು ವತಿಯಿಂದ ಈ ಹೆಸರಿನಿಂದ ನಾನು ಮಾಡಲೇಬೇಕು ಅಂತೇಳಿ ನಾನು ಇದನ್ನು ಪಡ ತೊಟ್ಟು ನಾನು ಮಾಡಿದ್ದೇನೆ ಮಾಡಿರ್ತೀನಿ ಬಟ್ ನಮ್ಮಲ್ಲಿ ಪೀಸ್ ಆಗಲಿ ಇನ್ನೊಂದಾಗಲಿ ತಾಳ್ಮೆ ಇಲ್ಲ ಅವ್ರಿಗೆ ಇಷ್ಟ ಬಂದರೆ ಕೊಡ್ಬೋದು ಇಲ್ಲಂದರೆ ಆರಾಮಾಗಿ ಅವ್ರು ಮಾಡ್ಕೊಂಡು ಹೋಗ್ಬೋದು ಅದ್ರ ಬಗ್ಗೆ ಅಭ್ಯಂತರ ಏನಿಲ್ಲ ಬಟ್ ಆದರೂ ಮಾಡಬೇಕು ಪಣ ತುಂಬ ಮಾಡಿದ್ದೀನಿ ನಮ್ಮ ಜೈ ಭೀಮ್ ಫಿಟ್ನೆಸ್ ಅಂತ ಎಲ್ಲ ಕಡೆಯಿಂದ ಹೆಸರು ಬರಲಿ ನಮ್ಮ ಸಾಹೇಬರನ್ನ ಎಲ್ಲ ಮರ್ತ್ಕೊಂಡು ಮರ್ಕೊಂಡು ಹೋಗ್ತಾ ಇದ್ದಾರೆ ಬಿಟ್ಟೆ ಅಲ್ಲೊಂದು ಫೋಟೋ ಇಡ್ತಾರೆ ಇಲ್ಲೊಂದು ಫೋಟೋ ಇಡ್ತಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದು ಮಾಡ್ತಾರೆ ಬಟ್ ಅವ್ರನ್ನ ಯಾರು ಫಾಲೋವರ್ ಮಾಡ್ತಾ ಇಲ್ಲ ಸುಮ್ಮನೆ ವೇಸ್ಟ್ ಆಗಿ ಇದು ಮಾಡ್ತಾ ಇದ್ದಾರೆ ಬಟ್ ದಯವಿಟ್ಟು ಹೇಳ್ತೀನಿ ನಿಮ್ಮನ್ನೆಲ್ಲ ಕೇಳ್ಕೊತೀನಿ ಆ ಹೆಸರು ಬಂದಾಗ ಅದಕ್ಕೊಂದು ಮರ್ಯಾದೆ ಇದೆ ಒಂದು ಗೌರವ ಇದೆ ಆ ಸ್ಥಾನನ ಅವ್ರನ್ನ ಉಳಿಸಿ ನಾವು ಅವ್ರಿಗೇನು ಕೊಡೋದಿಲ್ಲ ಬಟ್ ಅವ್ರ ಹತ್ರನೇ ನಾವು ಪಡ್ಕೊಂಡಿದ್ದೀವಿ ಆ ಪಡ್ಕೊಂಡಿರೋದನ್ನ ದುರುಪಯೋಗ ಪಡಿಸ್ಬೇಡಿ ಒಳ್ಳೆ ರೀತಿಗೆ ಬಳಸ್ಕೊಳ್ಳಿ ಅದು ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಆಗುತ್ತೆ ಬಟ್ ನಾವು ಎಷ್ಟೋ ವರ್ಷಗಳಿಂದ ಸಂಘಟನೆಯಲ್ಲಿ ಬಿ ಎಸ್ ಪಿನಿಂದ ನಾವು ದುಡ್ಕೊಂಡೇ ಬಂದಿದ್ದೀನಿ ನಮ್ಮ ಬಿಗೋಪಾಲ್ ಸಾಹೇಬರು ನಮ್ಮ ಮಾರ್ಗದರ್ಶಿನಿ ನಮ್ಮ ಸಾಹೇಬರು ನೇತೃತ್ವದಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಆದರೂ ನನಗೆ ಇಷ್ಟು ಅಲ್ಲ ಅಂದ್ರೆ ಸುಳ್ಳು ಹೇಳ್ತೀನಿ ಅಂದ್ರೆ ಕೇಳಿಸ್ಕೊಳ್ಳೋಣ.